ಮನದ ಚಿರಕ ಕಂಡಿಗೆ ಮೊದಲ ಮೃದು ಹಗಲು ಭುವಿಗೆ ತಾಕಿ ಕಿರು ಬೆರಳು. ದಿನ ಮೂರು ಇವತ್ತು ನಮ್ಮ ಗಾಡಿಗಳಿಗೆ ಕರ್ನಾಟಕ ಬಾವುಟನ ಕಟ್ತಾ ಇದ್ದೀವಿ. ಇವತ್ತಿಂದ ಫುಲ್ ಅವಳಿ ಇಕ್ಕದೇನೆ ಎಲ್ಲ ಸ್ವಲ್ಪ ಸೆಟ್ರೇಟ್ ಆಗ್ತಾ ಇದೀವಲ್ಲ, ಸೊ ಇನ್ನ ಶುರು. ಸೊ ನಾನು ನಿನ್ನೆ ನಿಮಗೆ ಹೇಳಿದೆ ಜಿಸ್ಪಾ ಜರ್ನಿ ರೆಸಾರ್ಟ್ ಅಂತ ಹೇಳಿ, ಜರ್ನೀಸ್ ರೆಸಾರ್ಟ್ ಅಂತ ಹೇಳಿ ನಾವಿರೋವಂಥ ಕ್ಯಾಂಪ್ ಸೈಟು ನೋಡಿ, ವ್ಯೂ ಹೆಂಗೈತೆ, ಅಲ್ಟಿಮೇಟ್ ಆಗೈತೆ. ಇದೆಲ್ಲ ಟೆಂಟ್ ಸ್ಟೇಗಳು ಎಲ್ಲ ತೋರಿಸಿದ್ದೀನಿ ಅಲ್ಲಿ ನೋಡಿ. ಮೇಲ್ಗಡೆ ಮತ್ತು ಸಾಕಾಗಿರೋಂಥ ಹಿಮಾಲಯಸ್ ಕಾಣ್ತಾ ಇರುತ್ತೆ, ಪಕ್ಕದಲ್ಲೇ ನದಿನೂ ಹರಿತಾ ಇದೆ, ತೋರಿಸ್ತೀನಿ. ಅದ್ಭುತವಾಗಿರೋ ವ್ಯೂ ಒಂದಿಗೆ ನಾವಿದ್ದೀವಿ. ಗಾಡಿ ಎಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ತೊಂದರೆ ಇಲ್ಲ, ಜಾಗಗಳು ಬೇಜಾನಿದ್ದಾವೆ. ಸೊ ಆಲ್ ಗುಡ್. ಏನ್ರಪ್ಪ ಸಮಾಚಾರ? ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ಮಾತಾಡ್ತೀನಿ. ಎಲ್ಲರೂ ಸ್ವಾತಿ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನು ಕರ್ನಾಟಕ ಬಾವುಟ ಕೊಟ್ಬಿಟ್ಟಿದ್ಯಾ? ಈಗ ಶುರು ಆಗ್ತಿದೆ ನಮ್ಮ ಗೋಲ್ಡನ್ ಟೈಮ್, ಅಂದ್ರೆ ಸೂಪರ್ ಟೈಮ್. ಇನ್ನ ಸಾಕ ಮೊಟ್ಟೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಮೊಟ್ಟೆ. ನಾವು ಹುಟ್ಟಿರದೆ ಮೊಟ್ಟೆ ತಿನ್ನಕ್ಕೆ. ಬ್ರೇಕ್ಫಾಸ್ಟ್ ಅವಲಕ್ಕಿ ಬ್ರೆಡ್ ಪರೋಟಾ ಉಪ್ಸಾರು ಮುದ್ದೆ. ಇವಾಗ ಉಪ್ಸಾರು ಮುದ್ದೆ ಕೊಡ್ತಿದ್ದೆ, ಹೆಂಗ್ ತಿನ್ಸಿ ಬೇಡ ದಿನ ಮೂರು. ಎಲ್ಲಾರು ರೆಡಿ ಆಗಿದ್ದೀರಾ 15,000ಕ್ಕೆ? ಸೊ ಹೊರಡೋಣ, ಹುಷಾರಾಗಿ ರೈಡ್ ಮಾಡಿ, ರೈಡ್ ರೆಸ್ಪಾನ್ಸಿಬಲ್, ರೈಡ್ ಸೇಫ್, ಎಲ್ಲರೂ ಆರೋಗ್ಯ ನೋಡ್ಕೊಳ್ಳಿ, ಸ್ಟಾಪ್ ಹಾಕೋಣ, ಮಜಾ ಮಾಡೋಣ, ರೈಡ್ ಶುರು ಮಾಡೋಣ. ಜೈ ಆಂಜನೇಯ. ಈಗ ಮುಂದಿನ ನಿಲ್ದಾಣ ಪಾರಲ ಚಪ್ಪಾಸ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ 15,900 ಚಿಲ್ಲರೆ ಅಡಿ ಇವತ್ತು ದಾಟ್ತೀವಿ, 10,000 ಅಡಿ ನೆನ್ನೆ ಬಂದಿದ್ದೀವಿ ಅಟಲ್ ಟನಲ್ಲು. ಸೊ ಈಗ ಇನ್ನೊಂದು ಮೈಲಿಗೆಲ್ಲ ಹತ್ತುವಂಥ ಸಮಯವಾಗಿದೆ. ನಮ್ಮ ಕರ್ನಾಟಕ ಬಾವುಟ ರಾಜಿಸಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೆ, ಗಾಡಿಗಳಿಗೆ ನಮ್ಮ ಬಾವುಟನ ಕಟ್ಟಿದ್ದೀವಿ, ನಮ್ದು ಹಾವಳಿ ಶುರುನೇನ. ಸೊ ಇನ್ನು ಬನ್ನಿ, ಒಳ್ಳೆ ಇವತ್ತು ಒಂದೊಳ್ಳೆ ಮೆಮೊರೇಬಲ್ ಡೇನ ಮಾಡೋಣ. ಜೈ ಭುವನೇಶ್ವರಿ. ಸೊ ಕರ್ನಾಟಕ ಬಾವುಟ ರಾಜಿಸಲಿ ಇಡೀ ಭಾರತದಲ್ಲಿ, ಹಿಮಾಲಯ ಪರ್ವತದ ಶಿಖರದಲ್ಲಿ. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನ್ ಇದೆ. ನಿನ್ನೆ ಒಂದು ಗಾಡಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಇವಾಗ ಸರ್ವಿಸ್ ಸ್ಟೇಷನ್ ಇದೆ ಜಿಸ್ಪಾ, ಅಲ್ಲಿ ರೆಡಿ ಮಾಡಿಸ್ತಾ ಇದ್ದೀವಿ. ಕ್ಲಾಸಿಕ್ 350 ವೈಶಾಖ ಗಾಡಿ ಒಂದು ಸ್ವಲ್ಪ ಇಶ್ಯೂ ಆಯಿತು. ಸೊ ಈಗ ಮೆಕ್ಯಾನಿಕ್ ರಾಯಲ್ ಎನ್ಫೀಲ್ಡ್ ಅಟ್ ಯುವರ್ ಸರ್ವಿಸ್. ಅವ್ರು ಆ್ಯಕ್ಚುಲಿ ನಿಮಗೆ ಲಡಾಖಲ್ಲೂ ಕೂಡ ಅವರು ರೋಡ್ ಅಸಿಸ್ಟೆನ್ಸ್ ಇದೆ ಅವ್ರದ್ದು. ನೀವು ರೋಡ್ ಅಸಿಸ್ಟೆನ್ಸ್ಗೆ ಫೋನ್ ಮಾಡಿದ ತಕ್ಷಣ ಲಡಾಖ್ ಆನ್ ರೋಡ್ ಸರ್ವಿಸ್ ಅಂದರೆ 1 ಅಂತ ಬರುತ್ತೆ. ಸೊ ವೆರಿ ಗುಡ್ಡು. ಬೇರೆ ಯಾವ ಬ್ರ್ಯಾಂಡ್ ಆಗಲಿ ಯಾವ ಕಂಪ್ನಿ ಆಗಲಿ ರೋಡ್ ಸೈಡ್ ಅಸಿಸ್ಟೆನ್ಸು ಕೊಡ್ತಾ ಇಲ್ಲ, ಆರಿ ಮಾತ್ರನೇ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಡೋದು. ಅದಕ್ಕೆ ನಾನು ಅವತ್ತಿಂದನೂ ನಿಮ್ಗೆ ಹೇಳ್ಕೊಂಬತ್ತಾ ಇದೆ, ಏರ್ ಲಿಫ್ಟ್ ಸಹ ಮಾಡೋದಕ್ಕೆ ಆರಿಗೆ ಮಾತ್ರ ಪರ್ಮಿಷನ್ ಇರೋದು, ಬೇರೆ ಯಾವ ಗಾಡಿಗೂ ಪರ್ಮಿಷನ್ ಇಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳಿ. ಸೊ ಅಟ್ ಯುವರ್ ಸರ್ವಿಸು ರಾಯಲ್ ಎನ್ಫೀಲ್ಡು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಪ್ರಮೋಷನ್ ಅಲ್ಲ, ಇದು ನಿಮಗೆ ವಿಚಾರಣ ತಿಳಿಸ್ತಾ ಇರೋದು. ಯಾಕಂದರೆ ನೀವು ದೊಡ್ಡ ದೊಡ್ಡ ಗಾಡಿಗಳು ತಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಸ್ಪೇರ್ ಪಾರ್ಟ್ಸ್ಗಳು ಸಿಗಲ್ಲ, ಇದಕ್ಕೆ ಏನೋ ಒಂದು ಜುಗಾಡ್ ಮಾಡ್ಕೋಬೋದು. ಆಮೇಲೆ ಸರ್ವಿಸ್ ಆಲ್ ಟೈಮ್ ಎನಿ ಟೈಮ್ ಎಲ್ಲಿ ಬೇಕಾದರೂ ಸಿಗ್ತಾರೆ. ಸೊ ನಮಗೆ ರಾಯಲ್ ಎನ್ಫೀಲ್ಡ್ ಅವರು ಎನಿ ಟೈಮ್ ಸರ್ವಿಸಿಗೆ ಬರ್ತಾರೆ. ಸ್ಪೆಷಲಿ ಈ ಥರ ನಾವು ಟ್ರಿಪ್ಗಳಿಗೆ ಬಂದಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ನಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಆಗಿರ್ಬೋದು, ಈ ಥರ ಸರ್ವಿಸ್ ಸ್ಟೇಷನ್ಗೆ ಎಕ್ಸ್ಕ್ಲೂಸಿವ್ ಅವರು ನಿಂತ್ಕೊಬಿಟ್ರಂತೂ ನಮಗೆ ಸ್ಪೇರ್ ಪಾರ್ಟ್ಸಿಗೆ ಏನಕ್ಕೂ ತೊಂದರೆ ಆಗೋದಿಲ್ಲ. ಸೊ ಒಂದು ಗುಡ್ ಇನಿಷಿಯೇಟಿವ್ ಮಾಡ್ಕೊಂಡಿದ್ದಾರೆ.
ಸೊ ಆಲ್ ಗುಡ್. ಇವಾಗ ಒಂದು ಸ್ವಲ್ಪ ಗಾಡಿನ ಸರ್ವಿಸ್ ಮಾಡಿಸಿ ಚೆಕ್ ಮಾಡಿಸ್ಬಿಡೋಣ. ಯಾಕೆ ಇಂಥ ಜಾಗದಲ್ಲಿ ಇದೇನೂ ಇಲ್ಲ, ಅವ್ರು ಇನ್ನೂ ಅಂಥ ದೊಡ್ಡ ಹಿಮಾಲಯ ಪರ್ವತದ ಹಿಂದೆಗಡೆ ಎಲ್ಲ ಕಾಯ್ತಿರ್ತಾರೆ ನಮಗೋಸ್ಕರ. ನಿಜಗಳು ಅವ್ರಿಗೆ ಒಂದು ಸಲ್ಯೂಟ್ ಹೇಳೋದ್ರಲ್ಲಿ ಏನೂ ಇಲ್ಲ, ಅವ್ರ ಕಾಲಿಗೆ ಬಿಡಬೇಕು. ಸಲ್ಯೂಟ್ ಮಾಡೋದು ಸಲ್ಲಲ್ಲ, ಕಾಲಿಗೆ ಬಿಡಬೇಕಂತ ಅವ್ರಿಗೆ ನಾವು. ನಿಜಗಳು ಜೈ ಹಿಂದ್, ಜೈ ಭಾರತ್ ಮಾತೆ. ನೀವು ನಿಮ್ಮ ಕಡೆಯಿಂದ ಸಲ್ಯೂಟ್ ಮಾಡಿಬಿಡಿ. ಹಾಗೆ ನಿಮಗಾಗಿ ಇಲ್ಲಿ ತನಕ ಕರ್ಕೊಂಬಂದು ನಮ್ಮ ಭಾರತ ದೇಶದ ತಲೆಯಲ್ಲಿ ನಾನಿದ್ದೀನಿ. ನಮ್ಮ ಭಾರತ ದೇಶದ ಸೈನಿಕರನ್ನು ನಿಮಗೆ ನಾನು ವೆಪನ್ ತೋರಿಸ್ತಾ ಇರ್ತೀನಿ. ನಿಮ್ಮದು ಕೂಡ ಒಂದು ಸಲಾಮ್ ಇರಲಿ ನಮ್ಮ ಸೈನಿಕರಿಗೆ. ಸೊ ದಾರ್ಚಾ ಅಂತ ಹೇಳಿ ಇಲ್ಲಿ ಸೆಕ್ಯೂರಿಟಿ ಚೆಕ್ ಪೋಸ್ಟ್ ಇದೆ. ಗಾಡಿಗಳ ನಂಬರ್ನ ಪೊಲೀಸು ಬರ್ಕೊತಾರೆ. ಸೊ ಇದೊಂದು ಚೆಕ್ ಪೋಸ್ಟ್. ಇನ್ನು ಹೋಗ್ತಾ ಹೋಗ್ತಾ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳು, ಪೊಲೀಸ್ಗಳು, ಆರ್ ಟಿ ಓದವರು ಎಲ್ಲರೂ ಇರ್ತಾರೆ. ಸೊ ಡಾಕ್ಯುಮೆಂಟೇಷನ್ನ ಹ್ಯಾಂಡಿಯಾಗಿ ಇಡ್ಕೋಬೇಕು ಯಾವತ್ತೂ. ಟ್ಯಾಂಕ್ ಬ್ಯಾಗ್ ಯೂಸ್ ಮಾಡ್ತಾಯಿದ್ರೆ ಟ್ಯಾಂಕ್ ಬ್ಯಾಗಲ್ಲಿ ಹಾಕ್ಕೊಳ್ಳಿ. ಆದರೆ ಎಲ್ಲಿ ಹೆಂಗೆ ಕೇಳ್ತಾರಂತ ಇಲ್ಲೆಲ್ಲ ಹೇಳೋದಕ್ಕಾಗೋದಿಲ್ಲ. ವಾಟರ್ ಕ್ರಾಸಿಂಗ್ ಒಂದಷ್ಟು ಸಿಗಕ್ಕೆ ಶುರುವಾಗಿದೆ ಈಗ. ಇದೆಲ್ಲ ಸ್ನೋ ಕರ್ಗಿ ಕರ್ಗಿ ನೀರಾಗಿ ಬರ್ತಾ ಇದೆಯಲ್ಲ, ಸೊ ಈಗ ಅದು ವಾಟರ್ ಕ್ರಾಸಿಂಗ್ ಆಗ್ತಾ ಇದ್ದಾವೆ. ಸ್ವಲ್ಪ ಹೊತ್ತು ಆದಮೇಲೆ ಅದು ಇನ್ನೂ ಜೋರಾಗುತ್ತೆ ನೀರು. ಸೊ ಲಡಾಖಲ್ಲಿ ವಾಟರ್ ಕ್ರಾಸಿಂಗ್ಗಳೆಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ವಾಟರ್ ಕ್ರಾಸಿಂಗ್ ಸಿಗುತ್ತಾ ಅಂತ. ಸಿಗ್ತಾ ಇದೆ, ಚಿಕ್ಕ ಚಿಕ್ಕದು, ದೊಡ್ಡದೇ ಆದ ಸಿಕ್ಕಿಲ್ಲ ಸದ್ಯಕ್ಕಿನ್ನ. ಈಗ ದೀಪಕ್ ತಾಲಲ್ಲಿ ಇದ್ದೀನಿ ನೋಡಿ, ಅದ್ಭುತವಾಗಿದೆ ದೀಪಕ್ ತಾಲ್. ಎಂಥ ಸಖತ್ತಾಗಿರುವಂಥ ಒಂದು ಚಿಕ್ಕ ಕೆರೆ, ಇಡೀ ಅಲ್ಲೆಲ್ಲ ಫುಲ್ ಹಿಮಾಲಯ ಪರ್ವತ ತುಂಬೋಗಿದ್ರೆ ಸ್ನೋ ಮಸ್ತಾಗಿ ಕಾಣ್ತಿತ್ತು. ಮಾತ್ರ ಒಂದು ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ಒಂದು ಕೆರೆ. ಸೊ ಈಗ ನನ್ನ ಸ್ಟಿಕ್ಕರ್ ಅಂಟಿಸುವ ಸಮಯವಾಗಿದೆ. ಇಲ್ಲೊಂದು ಕೆಫೆ ಇದೆ, ಸ್ಟಿಕ್ಕರ್ನ ಅಂಟಿಸೇ ಬಿಡೋಣ. ಸೊ ನಮ್ಮದೊಂದು ಇರಲಿ, ಫಸ್ಟ್ ಅಲ್ಲಿ ಇರಲಿ. ಎಸ್, ನಮ್ಮದು ಒಂದು ಅಂಟಿಸಿದ್ವಿ ಸ್ಟಿಕ್ಕರ್ ಈಗ. ಸೊ ಫೈನಲಿ ಇವಾಗ ದೀಪಕ್ ತಾಲ್ ಅಲ್ಲಿ ಇದ್ದೀವಿ. ಏನಿದು ದೀಪಕ್ ತಾಲ್ ಅಂತ ನೋಡ್ತಾ ಇದ್ದೀರಾ, ಇದೊಂದು ಅದ್ಭುತವಾದ ಕೆರೆ. ಇದ್ರದ್ದು ಮತ್ತೆ ಸತ್ಲುಜ್ ರಿವರ್ದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಸೊ ನಾವೆಲ್ಲ ಕಡೆ ಪಾಸ್ ಆಗಬೇಕಾದ್ರೆ ವೆಲ್ಕಮ್ ಟು ದೀಪಕ್ ಮತ್ತು ಸಸ್ಜ್ ಪ್ರಾಜೆಕ್ಟ್ ಅಂತ ಹೇಳಿ ಎಲ್ಲ ಕಡೆ ನಮಗೆ ಟೋಲ್ಗಳಲ್ಲಿ ಬ್ಯಾನರ್ಸ್ ಹಾಕಿದ್ದಾರೆ. ಸೊ ಆ ಕೆರೆನೇ ಇದು, ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇದು. ಸೊ ಆನ್ ದ ವೇ ಟು ಬಾರಲಚ ಪಾಸ್ ಇದನ್ನು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಮುಂದೆ ಹೋಗ್ತೀನಿ ನೋಡಿ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗೈತೆ ನೀರು. ಬಾಬಾ ಬಾಬಾ, ಸಖತ್ತಾಗಿದೆ, ಇರೋದೇ ಇಷ್ಟ ಆಗಲ್ಲ. ಫ್ರೆಶ್ ವಾಟರ್, ವಾವ್, ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ ನೀರು, ಸಖತ್ತಾಗಿದೆ. ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರು ಸರ್. ಎಲ್ಲಿಂದ ಸರ್? ಗುಲ್ಬರ್ಗಾ ಬಂದಿರೋದು. ಕಾರಲ್ಲಿ ಬಂದಿರೋದಾ? ಎಷ್ಟನಾ?